ಶ್ವೇತ ಅವರೇ ಹೇಳಿ ಮ್ಯಾಮ್, ಮದ್ವೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮದ್ವೆ ಆಗ್ಬೇಕು ಆಗ್ಬೇಕು. ಓ ಮೈ ಗಾಡ್, ಯಾರು ಈ ತರ ಮದ್ವೆ ಬಗ್ಗೆ ಮಾತಾಡಿದ್ನ ನನ್ನ ಲೈಫಲ್ಲೇ ಕೇಳಿಲ್ಲ. ಆಗ್ಬೇಕು ಆಗ್ಬೇಕಷ್ಟೇ ಅಂದ್ರೆ ಏನ್ ಅರ್ಥ? ಮ್ಯಾಮ್ ಆಗಲ್ಲ ಅಂದ್ರೆ ಅಪ್ಪ ಅಮ್ಮ ಬಿಡಲ್ಲ, ಆಗಲ್ಲ ಅಂತ ತಿಳ್ಕೊಂಡ್ರೆ ಅವ್ರನ್ನ ದೂರ ಮಾಡ್ಕೊಳಕ್ ಆಗಲ್ಲ. ಯಾರೊಬ್ರು ಜೊತೆಲಿ ಇರ್ಲಿ, ಅವ್ರಿಗೋಸ್ಕರ ಒಬ್ರು ನಾರ ತಂದಿಟ್ಕೊಳ್ಳೋಣ ನನ್ ಜೊತೆ ಇರ್ಲಿ ಅವ್ರಿಗೋಸ್ಕರ. ಅಂದ್ರೆ ನೀವು ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ವಾ? ಆಲ್ಮೋಸ್ಟ್ ಪ್ರೆಸೆಂಟ್ ಇಷ್ಟ ಇಲ್ಲ ಮ್ಯಾಮ್. ಯಾಕೆ, ಏನ್ ಸಮಸ್ಯೆ ಏನು ನಿಮ್ದು? ನಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡ್ತಾರೆ. ಅಪ್ಪ ಅಮ್ಮನಿಂದ ದೂರ ಮಾಡ್ತಾರ? ಹೌದು. ಹಂಗೇನಿಲ್ಲ, ಅಪ್ಪ ಅಮ್ಮನಿಂದ ಯಾರು ದೂರ ಮಾಡಕ್ ಆಗಲ್ಲ. ಹೆಂಗ್ ಮಾಡಮ್ಮ? ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ನಾವು ನಮ್ಮ ಮನೇಲಿ ಇರೋ ತರ ಇಲ್ಲ, ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಜೊತೆನೆ ಇರ್ಬೇಕು. ನಂಗೆ ಅದು ಕಾನ್ಸೆಪ್ಟ್ ಇಷ್ಟ ಇಲ್ಲ. ಯಾಕೆ ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗ್ಬೇಕು? ನಾನು ನಮ್ಮ ಅಪ್ಪ ಅಂತ ನನ್ ಬಿಟ್ಟು ಒಂದ್ ದಿನ ಇರಲ್ಲ. ಅವ್ರು ನೋಡಿ, ಅವ್ರೇನೋ ಸಜೆಶನ್ ಕೊಟ್ರ ಮೆಲ್ಲಿಗೆ. ಏನ ಅಶ್ವಿನಿ, ಅವರೇ ಬರ್ಲಿ. ಯಾರು ಬರ್ಲಮ್ಮ? ಗಂಡನೇ ಮ್ಯಾಮ್. ಯಜಮಾನ್ರನೇ ಇವ್ರ ಮನೆ ಬರ್ಬೋದು, ಅದ್ರಲ್ಲೇನು ತೊಂದರೆ ಇಲ್ಲ. ಆ ತರ ಹುಡುಗ ಸಿಕ್ಕ್ರೆ ಹಾ ಮ್ಯಾಮ್ ಆಗ್ತೀನಿ. ನಾನೇ ರಾಜನ್ ತರ ನೋಡ್ಕೊತೀನಿ, ನಮ್ಮ ಮನೇಲಿ ಇದ್ರೆ ಸಾಕು. ಇನ್ನೊಂದ್ಸಲ ಹೇಳಿ ಆ ಮಾತನ್ನ. ನಾನೇ ರಾಜನ್ ತರ ನೋಡ್ಕೊಂತೀನಿ, ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ನನ್ನ ನೋಡ್ಕೊಂಡು ಕರೆಕ್ಟ್ ಆಗಿದ್ರೆ ಸಾಕು. ಯಾವ ಹುಡುಗಿ ಈ ತರ ಆಶ್ವಾಸನೆ ಕೊಡ್ತಾಳೆ? ಈ ಬಾಪ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ನಾನ್ ನಿನ್ನ ರಾಜನ್ ತರ ನೋಡ್ಕೊತೀನಿ ಅಂತ. ಸೂಪರ್ ರೀ ಶ್ವೇತಾ ಅವ್ರೆ, ಥ್ಯಾಂಕ್ ಯು. ಯಾವ್ದಾದ್ರು ಅಂದ್ರೆ ಹುಡುಗ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಏನಾದ್ರೂ ನಿಮ್ದು ಕನ್ಸುಗಳಿದ್ಯಾ? ಹೇಳಿದ್ರೆ ಏನ್ ಹಿಂಗಿರ್ತಾರೆ ಅನ್ಕೋಬಹುದು, ಬಟ್ ಯಾರು ಏನ್ ಅನ್ಕೊಳಲ್ಲ ಹೇಳಿ, ಪರವಾಗಿಲ್ಲ. ನನ್ ಪ್ರಕಾರ ಅವ್ರ ಅಪ್ಪ ಅಮ್ಮಂಗ್ ಯಾರು ತುಂಬಾ ರೆಸ್ಪೆಕ್ಟ್ ಮಾಡಿ ಚೆನ್ನಾಗಿ ನೋಡ್ಕೋತಾರೆ, ಅವ್ನ ಅವ್ಳ ಮದ್ವೆ ಬಂದಿರೋನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದೊಂದು ನನ್ನೊಂದು ನಂಬಿಕೆ. ಸೊ ಅವ್ನ ಅವ್ರ ಅಪ್ಪ ಅಮ್ಮ ನೋಡ್ಕೊಡೋದನ್ನ ಗೊತ್ತಾಗ್ಬಿಡುತ್ತೆ ನನ್ನೆಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅಂತ. ಹಂಗೆ ಇಲ್ಲ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು. ಲೈಕ್ ದಟ್. ಓ, ನಮ್ಮ ಅಶ್ವಿನಿ ತರ ನೀವುನು? ಹೌದು. ಸರಿ, ಇವಾಗ ಮನೆಯಲ್ಲಿ ಹಿಂಸೆ ಮಾಡ್ತಿದಾರ ಮದ್ವೆ ಆಗುಂತ? ಇಲ್ಲ ಮ್ಯಾಮ್, ಪಾಪ. ಆದ್ರೆ ನಮ್ಮ ಅಮ್ಮನ ಒಂದ್ ಕಂಡೀಷನ್, ಇನ್ನು 2 ವರ್ಷ ಆದ್ಮೇಲೆ ಆಗ್ಬಿಡು ಅಂತ. ಅದೇನಕ್ಕೆ, ಅದೇನ್ ಲೆಕ್ಕಾಚಾರ ಅಂತ? ನಮ್ಮಂಗ್ ಏನ್ ಲೆಕ್ಕಾಚಾರ ಅಂದ್ರೆ ಅವಾಗ ಒಂದ್ 24 ಇಯರ್ಸ್ ಆಗುತ್ತೆ, ಆಗ ಈ ಮದ್ವೆ ಒಳ್ಳೆ ಟೈಮ್ ಅಂತ. ಬಟ್ ನಮ್ಮ ಅಪ್ಪಗೆ ಏನಿಲ್ಲ, ನೀನ್ ಇಷ್ಟಪಟ್ಟಾಗ ಆಗಪ್ಪ, ನೀನ್ ಜೀವನ ಮಾಡೋದು ಅಂತ. ಬಟ್ ನಮ್ಮಅಮ್ಮ ಅವಾಗ ರಿಲೇಷನ್ಶಿಪ್ ರಿಲೇಷನ್ಸ್ ಆಗ್ತಿರ್ತಾರಲ್ಲ ಮ್ಯಾಮ್, ಬಾಂಬು, ಅದೇ ನಮ್ಮನೆ ಜಾಸ್ತಿ ಆಗ್ತಾ ಇರ್ತಾವ. ವೆರಿ ಗುಡ್. ಇವಾಗ ನೋಡಿ, ಒಳ್ಳೆ ಟಾಪಿಕ್ ಬಂದಿದ್ರ ಶ್ವೇತಾ ಅವ್ರೆ. ಆತರ ಬಂದ್ಬಿಟ್ಟು ಉಳಿ ಇಂದ್ಬಿಟ್ಟು ಹೋಗ್ತಾರಲ್ಲ ರಿಲೇಷನ್ಸ್, ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ. ಗೊತ್ತು, ಒಂದ್ ಹೆಣ್ಣು ಮದ್ವೆ ಆಗ್ಬೇಕು, ಅವಳು ತಾಯಿ ಆಗ್ಬೇಕು, ಒಂದು ನಮ್ ಜೀವನ ನೋಡ್ಬೇಕು. ಆದ್ರೆ ಮದ್ವೆನೆ ಒಂದ್ ಜೀವನ ಅಲ್ಲ, ಅವಳಿಗೂ ಅವಳದೇ ಆದ ಒಂದು ಫ್ಯಾಮಿಲಿ ಇರುತ್ತೆ. ಸೊ ನಾನೇನ್ ಮದ್ವೆನೆ ತಪ್ಪು ಅಂತ ಹೇಳಲ್ಲ, ಆಗೋಣ, ಟೈಮ್ ಬಂದಾಗ ಆಗ್ಬೇಕು. ನಮ್ ಫಸ್ಟ್ ನಂಗೆ ನಮ್ಮ ಅಪ್ಪ ಅಮ್ಮ ಅವ್ರನ್ನ ನೋಡ್ಕೊಂಡು ನಾನು ಆಗ ಟೈಮ್ ಆಗ್ತೀನಿ, ಪ್ಲೀಸ್ ತಲೆ ಕೆಟ್ಕೊಂಬಿಡಿ. ಸೂಪರ್ ಶ್ವೇತಾ ಅವರೇ, ಸೂಪರ್, ಸಖತ್ ಕ್ಲಾರಿಟಿ ಇದೆ ನಿಮ್ಗೆ, ನನ್ಗೆ ತುಂಬಾನೇ ಇಷ್ಟ ಆಯ್ತು. ಕೀರ್ತಿ ಅವರೇ, ನಿಮ್ ಲೈಫ್ ನಲ್ಲಿ ಸೂಪರ್ ಸ್ಟಾರ್ ಅಂತ ಇದ್ರೆ ಯಾರದು? ಅಮ್ಮ. ಅಮ್ಮನ ಹೆಸರು? ಮುನ್ರತ್ನಮ್ಮ. ಮುನ್ರತ್ನಮ್ಮ, ಯಾಕೆ ಅವ್ರು ಸೂಪರ್ ಸ್ಟಾರ್ ಅಂದ್ರೆ, ಅವ್ರ ಚಿಕ್ಕ ವಯಸ್ಸಿಂದ ತುಂಬಾ ಸಿಂಗಲ್ ಪೇರೆಂಟ್ಸ್ ಆಗಿ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ. ಅದಕ್ಕೆ ನನ್ಗೆ ನನ್ ಮತ್ತೆ ನಾನು ಏನ್ ಕೇಳಿದ್ರು ಅದನ್ನೆಲ್ಲ ನೆರವೇರಿಸಿದ್ದಾರೆ. ಮತ್ತೆ ನಾನು ಯಾವುದೇ ಸ್ಟೇಜ್ಗೆ ಹೋಗಿ ಇದು ಮಾಡ್ಬೇಕಂತಂದ್ರೆ ಅದಕ್ಕೆ ಯಾವುದು ಅಡ್ಡ ಆಗಿಲ್ಲ. ಮತ್ತೆ ಇಲ್ಲಿವರೆಗೂ ನನ್ ಒಳ್ಳೆ ಎಜುಕೇಶನ್ ಕೊಡಿಸಿದ್ದಾರೆ, ನಾನು ಏನ್ ಮಾಡ್ತೀನಿ ಅದನ್ನ ಮಾಡಕ್ ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮಅಮ್ಮ ತುಂಬಾ ಸೂಪರ್ ಸ್ಟಾರ್. ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ರಲ್ಲ, ನಿಮ್ ತಂದೆಯವರು? ನಮ್ಮಅಮ್ಮಗೆ 17 ಇಯರ್ಸ್ ಅಲ್ಲಿ ಮದ್ವೆ ಆಯ್ತು. 1 ಇಯರ್ ಅಲ್ಲಿ ನಮ್ಮ ಅಕ್ಕ, ಮತ್ತೆ 18 ಇಯರ್ಸ್ 20 ಇಯರ್ಸ್ ಆಗಿದ ತಕ್ಷಣ ನಮ್ಮಅಪ್ಪ ಈ ತರ ಇಬ್ರು ಹೆಣ್ಮಕ್ಳೆ ಅಂತ ಡಿವೋರ್ಸ್ ಕೊಟ್ಬಿಟ್ರು. ಆಮೇಲೆ ಅಮ್ಮನೇ ಒಬ್ಬರೇ ಸಾಕಿದ್ರು. ಇಬ್ರು ಹೆಣ್ಮಕ್ಳು ಹುಟ್ಟಿದ್ರು ಅಂತ ಗಂಡ ಮಗು ಬೇಕು ಅಂತ, ಅದಕ್ಕೆ ಡಿವೋರ್ಸ್ ಕೊಟ್ಟು ಹೋಗಿದ್ದಾರೆ. ನಿಮ್ ತಂದೆ ಎಲ್ಲಿದ್ದಾರೆ ಗೊತ್ತಾ ನಿಮ್ಗೆ ಇವಾಗ? ಇಲ್ಲ, ಅವರು ನಾನು 10th ಇರ್ಬೇಕಾದ್ರೆ ತಿರೋದು. ಓ, ಓಕೆ. ಸೊ ಅಮ್ಮ ಏನೆಲ್ಲ ಕೆಲಸ ಮಾಡಿದ್ದಾರೆ? ಯಾಕಂದ್ರೆ ನೀವಿಬ್ರು ಚಿಕ್ಕ ಚಿಕ್ಕ ಮಕ್ಕಳಲ್ವಾ, ಅವಾಗ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡ್ ಬರಬೇಕು ಅಂದ್ರೆ ಅವ್ರು ಸಾಕಷ್ಟು ಕಷ್ಟಪಟ್ಟಿರ್ತಾರೆ. ಅವ್ರೊಬ್ಬರೇನೆ, ನೀವ್ ಹೇಳ್ತಿರೋಂಗೆ ಸಿಂಗಲ್ ಪೇರೆಂಟ್, ಅವ್ರೊಬ್ಬರೇ ಸಾಕಿರೋದು ಅಂತ. ಸೊ ಏನೆಲ್ಲ ಕೆಲಸ ಮಾಡಿದ್ರ ಅಮ್ಮ? ಅಂದ್ರೆ ಅಮ್ಮ ಏನ್ ಕೆಲಸ ಮಾಡ್ತಿರ್ಲಿಲ್ಲ, ಅವ್ರ ಅಮ್ಮ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ರು. ನಮ್ ತಾತನ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ರು. ಅಮ್ಮ ಮಾರ್ಕೆಟ್ಗೆ ಹೋಗ್ತಾ ಇದ್ರು, ಮತ್ತೆ ಆರ್ಡರ್ ಏನಾದ್ರು ಫ್ಲವರ್ಸ್ ಆರ್ಡರ್ ಬಂದ್ರೆ ಮನೇಲೆ ಮಾಡ್ಕೊಡೋರು. ಅದ್ ಕೆಲ್ಸಾನೇ ಅಲ್ವಾ? ಸೊ ಈ ಪೂರ್ತಿ ಇಷ್ಟು ವರ್ಷನೂ ಅವ್ರು ಅದೇ ಕೆಲಸ ಮಾಡ್ಕೊಂಡು ಬಂದಿರೋದು? ಇಷ್ಟು ವರ್ಷ ಅದೇ ಮಾಡ್ಕೊಂಡು ಬಂದಿರೋದು, ಬೇರೆ ಏನ್ ಮಾಡ್ತಾರೆ? ನಿಮ್ ತಾಯಿ ಜೀವನದಲ್ಲಿ ಈ ತರ ಆದ್ಮೇಲೆ ನಿಮಗೆ ಏನಂತ ಪಾಠ ಹೇಳ್ಕೊಟ್ಟಿದ್ದಾರೆ ಅವರು? ಅಂದ್ರೆ ಯಾವ ತರ
ನಡಿಬೇಕು ಒಳ್ಳೆ ದಾರಿಯಲ್ಲಿ. ಮತ್ತೆ ನಾವು ಯಾವ್ದಕ್ಕೂ ಕುಗ್ಗಬಾರ್ದು. ನಾ ಏನೇ ಮುಂದೆ ಏನೇ ಬಂದ್ರು ನಾವು ಫೇಸ್ ಮಾಡೋಷ್ಟು ಧೈರ್ಯ ಇರಬೇಕು. ಧೈರ್ಯವಾಗಿ ಏನೇ ಬಂದ್ರು ಫೇಸ್ ಮಾಡ್ಬೇಕು. ಏನೇ ಸಂದರ್ಭ ಬಂದ್ರು ನಂಗೆ ಹಿಂಗ ಆಗೋಯ್ತಲ್ಲ ಅಂತ ಕೊರ್ಕಬಾರ್ದು. ಏನೇ ಬಂದ್ರು ಫೇಸ್ ಮಾಡ್ಕೊಂಡು ಮುಂದೆ ನಮ್ ಗುರಿ ಏನಿದೆ ಅದ್ ಮಾತ್ರ ನಮ್ ಮುಂದೆ ಇರ್ಬೇಕು, ಅದನ್ನ ಸಾಧಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ವೆರಿ ಗುಡ್, ಸೂಪರ್. ಏನ್ ಆಶ್ಚರ್ಯ ಆಗತ್ತೆ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲೂ ಹೆಣ್ಮಕ್ಳು ಹುಟ್ಟಿದ್ರು ಅಂತ ಹೆಂಡತಿರ್ನ ಬಿಟ್ಬಿಡೋದು, ಡೈವೋರ್ಸ್ ಕೊಟ್ಬಿಡೋದು, ಅಥವಾ ಹೇಳ್ದೆ ಕೇಳ್ದೇನೆ ಸಂಸಾರನೇ ಒಂದು ಏನೋ ಒಂದು ಗುಂಪು ಮಾಡಿ ಮೂಲೆ ತರ ತಳ್ಬಿಟ್ಟು ಹೋಗ್ಬಿಟ್ಟು ಕಡೆಗಣಿಸೋದು, ನನಗೆ ಅದು ಯಾಕೆ ಅಂತ ಇವತ್ತವರೆಗೂ ಅರ್ಥ ಆಗಿಲ್ಲ. ಈ ವೇದಿಕೆ ಇರೋದೇನೆ ಹೆಣ್ಮಕ್ಳಿಗೋಸ್ಕರ. ಹೆಣ್ಮಕ್ಳನ್ನ ನಾವು ಸೂಪರ್ ಸ್ಟಾರ್ಸ್ ಅಂತ ಕರಿತೀವಿ, ಯಾಕಂದ್ರೆ ಅಷ್ಟು ಶಕ್ತಿ ಅವರಲ್ಲಿದೆ, ಅಷ್ಟು ಟ್ಯಾಲೆಂಟೆಡ್ ನಮ್ಮ ಹೆಣ್ಮಕ್ಳು. ಸೊ ಯಾರೇ ಆಗಲಿ ಹೆಣ್ಮಕ್ಳನ್ನ ಕಡೆಗಣಿಸ್ಬೇಡಿ. ನಮಗೆ ಏನೆಲ್ಲ ಸಾಧನೆ ಮಾಡೋಷ್ಟು ಶಕ್ತಿ ಇದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ನಿಮ್ಮ ತಾಯಿಗೆ ನನ್ನ ಕಡೆಯಿಂದ ಚಪ್ಪಾಳೆ. ಶ್ವೇತಾ ಅವರೇ, ನಿಮ್ಮ ಲೈಫ್ನಲ್ಲಿ ಸೂಪರ್ ಸ್ಟಾರ್ ಅಂತ ಇದ್ರೆ ಯಾರದು? ಸೂಪರ್ ಸ್ಟಾರ್ಸ್ ಇದ್ದಾರೆ. ಯಾರಪ್ಪ? ನಮ್ಮಪ್ಪ, ನಮ್ಮಮ್ಮ, ನಮ್ಮಜ್ಜಿ, ಮತ್ತೆ ನನ್ನ ತಂಗಿ. ಅಜ್ಜಿ ಯಾಕೆ ಹೇಳಿ? ಮೊದ್ಲಿಗೆ ಅಜ್ಜಿ ಹೆಸರು ಹೇಳಿ. ತೋಪಮ್ಮ. ತೋಪಮ್ಮ ಅವರು, ಓಕೆ. ಅವ್ರು ಯಾಕೆ ಸೂಪರ್ ಸ್ಟಾರ್ ಅಂದರೆ, ನಾನು ಏನೇ ಮಾಡಿದ್ರು ತುಂಬಾ ನನ್ನ ತುಂಬ ಇಷ್ಟಪಡ್ತಾರೆ. ಅವರಿಲ್ಲ ಅಜ್ಜಿ ಅಂದ್ರೆ ಇದೇ ಮಾಡಿದ್ರು ಅದೇ ಮಾಡಿದ್ರು ಸೂಪರ್ ಸ್ಟಾರ್. ಅವ್ರ ಪ್ರೀತಿನೇ ಒಂಥರ ಚಂದ, ಏನೋ ಒಂಥರ. ಅವ್ರು ಇಷ್ಟಪಡ್ತಿದ್ದ ರೀತಿಗೆ ಇದ್ದಿದ್ರೆ ಇದೆಲ್ಲ ನೋಡಿದಿದ್ರೆ ಅವ್ರು ಇಷ್ಟ. ನಾನು ಏನೇ ಮಾಡಿಲ್ಲ ಅಂದ್ರೆ ನನ್ನ ಮೊಮ್ಮಗಳು ಟಿ ವಿಲಿ ಕಾಣಿಸ್ಕೊಂಡು ಅಂತಿರುತ್ತೆ. ಬಟ್ ಅವರು ಬೇಗ ಬಿಟ್ಟೋಗ್ಬಿಟ್ರು. ಎಲ್ಲ ಅಂತಾರೆ, ಏನ್ ಇಷ್ಟೊಂದ್ರೆ ಆದ್ರೂ ನೀನ್ ಇಷ್ಟೊಂದು ತಲೆ ಕೆಡ್ಸ್ಕೋತಿ ಅಂತ. ಬಟ್ ಸೀರಿಯಸ್ಲಿ, ನನ್ಗೆ ಯಾರಾದ್ರೂ ಹರ್ಟ್ ಮಾಡಿದ್ರು ನಂಗೆ ನಮ್ಮ ಅಜ್ಜಿನೇ ನೆನ್ಪಾಗ್ತಾರೆ. ಏನ್ಕಂದ್ರೆ ಅವರು ಏನೋ ಬಂದ ಸತ್ತಂಗಲ್ಲ, ಇನ್ನೊಬ್ಬರ ನೆಗ್ಲಿಜೆನ್ಸ್ ಇಂದ ಯಾವ್ದೇ ಆಗ್ಲಿ ವಯಸ್ಸಾದ್ರೂ ಯಾವ್ದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಮಾಡಬಾರ್ದು. ಅದ್ ಎಂತವ್ರೆ ಆಗಿರ್ಬೋದು. ಯಾಕ ಹಂಗ ಹೇಳ್ತಾ ಇದ್ದೀರಾ? ಅವ್ರದ್ದು ತುಂಬಾ ಹುಷಾರ್ ಇರ್ಲಿಲ್ಲಮ್ಮ. ಅಂದ್ರೆ ಅವ್ರು ಇಂಟೆನ್ಷನಲ್ ಮಾಡಿದ್ರು ಅಂತ ಹೇಳ್ತಲ್ಲ, ಒಂಚೂರು ಹಾಸ್ಪಿಟಲ್ ತೋರ್ತಿ, ಒಂಚೂರು ಏನೋ ಮಾಡಿದ್ರೆ ಅವ್ರ ಬದುಕಿ ನನ್ ಜೊತೆ ಇರ್ತಿದ್ರು. ಹೀಗಿರ್ತಿದ್ರು ಅವ್ರ 5 ವರ್ಷ ಅಂದ್ರೆ ನನ್ಗೆ ತುಂಬಾ ಬೇಜಾರಾಗುತ್ತೆ. ನಿಮ್ಗೆ ಎಷ್ಟೆಷ್ಟು ಇರುತ್ತೆ, ಅಟ್ ಲೀಸ್ಟ್ ಏನಾಗಲ್ಲ ಅಂದ್ರು ಒಂದ್ 10,000 ಮಾಡ್ಬೋದಲ್ವಾ ಅಂತ ಹರ್ಟ್ ಆಗುತ್ತೆ. ಆದ್ರೂ ನಮ್ಮ ಅಜ್ಜಿ ನೋಡ್ತಾ ಇರ್ತಾರೆ ನನ್ನ, ಬಿಡು ಅಂತಾರೆ. ನಾನ್ ಅನ್ಕೊಂತೀನಿ ಮ್ಯಾಮ್ ಎಷ್ಟೊಂದ್ಸಲ, ನಾನು ನೋಡ್ತಾ ಇರ್ತೀರಾ ಬಿಡಿ ನೋಡಿ ನನಗೆ ಚೆನ್ನಾಗಿದ್ದೀನಿ ಅಂತ ಅಷ್ಟೇ. ಅದಕ್ಕೆ ನಮ್ಮ ಅಜ್ಜಿ ಏನ್ ಗೊತ್ತಾ ನಂಗೆ, ಫ್ಯಾಮಿಲಿ ನಮ್ಮಅಪ್ಪ ನಮ್ಮಅಮ್ಮ ನನ್ನ ತಂಗಿ, ಫ್ಯಾಮಿಲಿ ಪ್ರೀತಿನೇ ಇಲ್ಲ ಮ್ಯಾಮ್ ಎಲ್ಲ ಅಂತಾರ. ನಮ್ಮಅಪ್ಪ ನಮ್ಮಅಮ್ಮ ನನ್ನ ತಂಗಿ ಕೊಡಪ್ಪ, ನಮ್ಮಅಜ್ಜಿ ತುಂಬಾ ಚೆನ್ನಾಗಿ ಕೊಡ್ತಿದ್ರು ನಂಗೆ. ನನ್ಗೆ ಏನೇ ಹೊಟ್ಟಾದ್ರು ಅವ್ರಿಗೆ ಹೋಗ್ಬಿಡೋಣ ಅನ್ನೋ ಫೀಲ್ ಇರ್ತಿತ್ತು. ಬಟ್ ಈಗ ಅವ್ರು ಇಲ್ವಲ್ಲ, ನನ್ಗೆ ಏನಾದ್ರೂ ಬರೀ ನಮ್ಮ ಅಪ್ಪ ಅಮ್ಮ ಅಷ್ಟೆ. ಆ ಥರ ತುಂಬ ಬೇಜಾರಾಗುತ್ತೆ. ನಾನು ಎಲ್ಲರಿಗೂ ಹೇಳೋದೊಂದೇ, ನಿಮ್ಮಲ್ಲಿ ಅಜ್ಜಿ ತಾತ ಯಾರೇ ಇರಲಿ ಅನ್ಕೊಂತೀರ, ಏನ್ ಇವಳು ಅಜ್ಜಿ ತಾತ ಒಬ್ಬೊಬ್ರು ಹೆಂಗೆ ಟಾರ್ಚರ್ ಇರ್ತಾರೆ ಗೊತ್ತಾ, ಈ ಥರ ಎಲ್ಲ ಯೋಚನೆ ಮಾಡ್ತಿರೋ ಒಬ್ಬರು ಇರ್ತಾರೆ. ಬಟ್ ಅವರು ನಿಮ್ಮ ಅಪ್ಪ ಅಮ್ಮಂಗೆ ಏನೋ ಒಂದು ನಿಮ್ಮ ಅಪ್ಪ ಅಮ್ಮನ ಎತ್ತಿರ್ಲಿಲ್ಲ ಅಂದ್ರೆ ನೀವು ಇರ್ತಿರ್ಲಿಲ್ಲ. ಪ್ಲೀಸ್ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರು ಏನೇ ತಪ್ಪು ಮಾಡ್ಲಿ ಅವರು ಮಕ್ಕಳಾಗಿ ಹೋಗಿರ್ತಾರೆ, ನೀವು ಅವ್ರನ್ನ ಕ್ಷಮಿಸಿ ಚೆನ್ನಾಗಿ ನೋಡ್ಕೊಂಡು. ನೀವಿರೋ ವಯಸ್ಸಿಗೆ ನಿಮ್ ತಿಳುವಳಿಕೆ ತುಂಬಾ ದೊಡ್ಡದು. ನೀವು ಏನೇನ್ ಮಾತುಗಳು ಬಂದಾಗಿಂದ ಆಡ್ತಿದ್ದೀರಾ ಅಲ್ವಾ, ಅದ್ ನಿಮ್ಮ ವಯಸ್ಸಿಗೆ ಮೀರಿರೋ ಮಾತುಗಳನ್ನ ಆಡ್ತಾ ಇದ್ದೀರಾ. ನೀವ್ ಇವಾಗ ಹೇಳಿದ್ರಲ್ಲ, ಏನು ಅಜ್ಜಿ ತಾತ ಇರ್ಲಿಲ್ಲ ಅಂದ್ರೆ ನೀವು ಇರ್ತಾ ಇರ್ಲಿಲ್ಲ, ಅವ್ರ ಚಿಕ್ಕ ಮಕ್ಳ ತರ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬಾ ದೊಡ್ಡ ಮಾತು ನೀವು ಹೇಳ್ತಿರೋದು. ದೊಡ್ಡವ್ರಿಗೂ ಅದು ಹೊಳೆಯಲ್ಲ ಅದಕ್ಕೆ ಅಲ್ವಾ. ಅಂಡ್ ಅಜ್ಜಿ ತಾತ ಕೇವಲ ಬರೀ ನಮ್ಮ ಅಜ್ಜಿ ತಾತ ಅಂತ ನಾವು ಅಂದ್ರೆ ಮನೆಯಲ್ಲಿರೋ ವಯಸ್ಸಾದವರು ಅಂತ ನಾವು ಅನ್ಕೋತೀವಿ, ಆದ್ರೆ ಅವರಿಂದ ನಾವು ಸಂಸ್ಕಾರ ಸಂಸ್ಕೃತಿ ಎಲ್ಲ ಕಲಿತೀವಿ. ಅವ್ರು ಹೇಳ್ಕೊಡ್ಲಿಲ್ಲ ಅಂದ್ರೆ ಮೊಮ್ಮಕ್ಳಾಗಿ ನಮ್ಗೇನು ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಪ್ಪ ಅಮ್ಮಂಗೆ ಎಷ್ಟೋ ಸಲ ಹೇಳ್ಕೊಡ್ಬೇಕು ಅನ್ನೋ ಆಸೆ ಇದ್ರು ಅವ್ರಿಗೆ ಸಮಯ ಇರೋದಿಲ್ಲ. ಹಾಗಾಗಿ ಅಜ್ಜಿ ತಾತನಿಂದ ನಾವು ಕಲಿಯೋದು ಜಾಸ್ತಿ. ಅಜ್ಜಿ ಹೋಗಿ ಎಷ್ಟು ವರ್ಷ ಆಯ್ತು? 5 ಇಯರ್ಸ್ ಆಯ್ತು. 5 ವರ್ಷ ಆಗಿದೆ, ಆದ್ರೂ ಕೂಡ ನೀವು ಅವ್ರನ್ನ ಇವತ್ತವರೆಗೂ ನಾಪಿಸ್ಕೊಂಡು ಕಣ್ಣೀರ್ ಹಾಕ್ತೀರಾ ಅಂದ್ರೆ ಅವರಿಂದ ಇನ್ನೆಷ್ಟು ಕಲ್ತಿರ್ಬೇಕು ನೀವು. ಹೌದು ಮ್ಯಾಮ್, ತುಂಬಾ ಕಲ್ತಿದ್ದೀನಿ. ನಮ್ಮ ಅಪ್ಪ ಅಮ್ಮಂಗೆ ರೆಸ್ಪೆಕ್ಟ್ ಕೊಡೋದಾಗಿರ್ ಎಲ್ಲ ಅದೇ ಕಲ್ತಿದ್ದು. ಇನ್ನೊಂದು ಬೇಜಾರು ಏನಂದ್ರೆ, ನಾವು ಇಬ್ಬರೇ ಹೆಣ್ಮಕ್ಳು, ಸೊ ಎಲ್ಲಾರ್ಗು ಒಂಥರ ಏನ್ ಹೆಣ್ಮಕ್ಳು. ಬಟ್ ನಮ್ಮಅಪ್ಪ ಒಂದು ಕ್ಷಣನು ಆತರ ಯೋಚನೆ ಮಾಡಿ. ನಂಗೆ ನಮ್ಮಅಪ್ಪ ಸೂಪರ್ ಸ್ಟಾರ್ ವರ್ಲ್ಡ್ ಅಲ್ಲೇ ಬೆಸ್ಟ್ ಬೆಸ್ಟ್ ಹೀರೋ ಅಂದ್ರೆ ಅದು ನಮ್ಮಅಪ್ಪ. ಏನ್ ಕೇಳಿದ್ರೆ ನಮ್ಮಅಪ್ಪ ಅಂದ್ರೆ ನಂಗೆ ಪ್ರಾಣ. ಯಾವತ್ತು ನಮ್ ಒಂದು ದಿನ ಹೆಣ್ಮಕ್ಳು ನಮ್ಮ ಫ್ಯಾಮಿಲಿ ನೋಡಿದ್ರೆ ಏನ್ ಅವ್ನಿಗೆ ಬರೀ ಹೆಣ್ಮಕ್ಳಾಗಿದೆ, ಅವ್ರದ್ದೇನು ವಂಶ ಬೆಳೆಯುತ್ತಾ, ಏನಕ್ ಬೆಳಿಬೇಕು, ನಮ್ಮಅಪ್ಪ ನಮ್ನ ರಾಣಿ ತರ ಸಾಕ್ತಾ ಇದಾರೆ. ಸೊ ನಮ್ಮ ಅಪ್ಪಂಗೆ ಹೇಳಕ್, ನಮ್ಮಅಪ್ಪ ನಮ್ಮಅಮ್ಮ ನನ್ನ ತಂಗಿ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ನಾನ್ ನಿಮ್ನ ತುಂಬಾ ಇಷ್ಟಪಡ್ತೀನಿ.
ಜೀವನ ಪೂರ್ತಿ ನಾನ್ ಇರೋ ತನಕ ನಿಮ್ಮ ಜೀವವಾಗಿ ನಿಮ್ಮ ನೋಡ್ಕೊಂತೀನಿ ಅಂತ ಹೇಳ್ತೀನಿ. ಐ ಲವ್ ಯು ಅಮ್ಮ, ಐ ಲವ್ ಯು ಅಪ್ಪ, ಐ ಲವ್ ಯು ಮನೆ. ಸೋ ಸ್ವೀಟ್. ಓಕೆ, ಸಂತೋಷ ಆಗತ್ತೆ ನೀವ್ ಮಾತಾಡೋ ರೀತಿ ನೋಡಿದ್ರೆ. ಹೀಗೆ ರೀ ಶ್ವೇತಾ ಅವರೇ, ಲೈಫ್ ಅಲ್ಲಿ ನೀವ್ ಏನೆಲ್ಲ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದೆಲ್ಲದನ್ನು ಅಚೀವ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸೂಪರ್.